ಸ್ವಾಗತ. ಸಂಗೀತಾ ಕುಂಬಾರ್. ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಮೂರುಗುರಿ ಗ್ರಾಮದ ಬಡ ಅಂಗವಿಕಲ ಮಹಿಳೆಯಾದ ಶ್ರೀದೇವಿ ತಂದೆ ಗುಂಡಯ್ಯ ಸಂಗಣ್ಣಯ್ಯ ಗುಡಿ ಇವರ ಮನೆಯು ಮಳೆಹನಿಯಿಂದ ಸಂಪೂರ್ಣವಾಗಿ ಹಾಳಾಗಿದ್ದು ದಿನಾಂಕ 6/8/2021 ರಂದು ಮನೆ ನಿರ್ಮಾಣ ಮಾಡಿಸಿಕೊಡಬೇಕೆಂದು ಸಂಬಂಧಪಟ್ಟ ಇಲಾಖೆಗಳಿಗೆ ಮನವಿ ಸಲ್ಲಿಸಲಾಗಿತ್ತು. ಆದರೆ ಸರ್ಕಾರವು ಇಲ್ಲಿವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಅದಕ್ಕಾಗಿ ಕರ್ನಾಟಕ ರಾಜ್ಯ ಅಂಗವಿಕಲರ ವಿಕಾಸ ಸಂಘ, ಕರ್ನಾಟಕ ರಾಜ್ಯ ವಿಕಲಚೇತನರ ಹೋರಾಟ ಸಮಿತಿ, ಶೌರ್ಯ ಸಾಯಿ ಕೃಪಾ ಅಂಗವಿಕಲರ ಅಭಿವೃದ್ಧಿ ಸಂಸ್ಥೆ, ಇನ್ನು ಹಲವಾರು ಸಂಘ ಸಂಸ್ಥೆಗಳಿಂದ ಜಿಲ್ಲಾ ಅಧಿಕಾರಿಗಳ ಕಾರ್ಯಾಲಯ ಆವರಣದಲ್ಲಿ ಶಾಂತಿಯುತ ಧರಣಿ ಸತ್ಯಾಗ್ರಹ ನಡೆಸಿ ಮನವಿ ಸಲ್ಲಿಸಿದರು. ಕರ್ನಾಟಕ ರಾಜ್ಯ ವಿಕಲಚೇತನರ ಹೋರಾಟ ಸಮಿತಿ ಹಾಗೂ ಸಂಘ ಸಂಸ್ಥೆಗಳಿಂದ ನಾವು ಅಂಬೇಡ್ಕರ್ ಸರ್ಕಲ್ದಿಂದ ಒಬ್ಬ ನನ್ನ ಮಹಿಳೆಗೆ ನ್ಯಾಯ ಕೊಡಿಸ್ಬೇಕಂತೇಳಿ ಇಲ್ಲಿವರೆಗೆ ನಡ್ಕೊಂಡು ಬಂದೀವಿ. ನಡ್ಕೊಂಡ್ಬಂದು ಡಿ ಸಿ ಸಾಹೇಬ್ ಕಚೇರಿ ಮುಂದೆ ನಾವು ಉಪವಾಸ ಸತ್ಯಾಗ್ರಹ ಕುಂತೀವಿ. ಅಧಿಕಾರಿಗಳು ಇಲ್ತನೂ ಮನ್ಕೊಂಡಾರ, 8 ತಿಂಗಳಾಯ್ತು. ಅದು ಏನೋ ಕುಂಭಕರ್ಣ ಮನ್ಕೊಂಡಂಗ ಅಧಿಕಾರಿ ಮತ್ತು ಸರ್ಕಾರ. ಆ ಕುಂಭಕರ್ಣನ ಎಬ್ಬಿಸ್ಲಾಕ ಇವತ್ತು ನಾವು ಸ್ಟ್ರೈಕ್ ಕುಂತೀವಿ. ಈಗಾಗಲೇ ನಾವು ಹಲವಾರು ಸಲ ಮನವಿ ಕೊಟ್ಟಿವಿ, ಅದೇನು ಪ್ರಯೋಜನ ಇಲ್ಲ. 8 ತಿಂಗಳಾದ್ರೂ ಒಂದೊಂದ ಮಹಿಳೆಗೆ ನ್ಯಾಯ ಇಲ್ಲ. ಬೀದಿಯಲ್ಲಿ ವಾಸ ಮಾಡೋ ಪರಿಸ್ಥಿತಿ ಮಹಿಳೆಗೆ ಬಂದದ. ಆ ಮಹಿಳೆ ಗಂಡು ಬಿಟ್ಟು ಹೋಗ್ಯಾನ. CBR ಅಂಗವಿಕಲ ಮಹಿಳೆ ಒಂದು ಮಗು ತಗೊಂಡು ಜೀವನ ಮಾಡ್ತಾ ಇದ್ದಾಳ. ಅವಳಿಗೆ ನ್ಯಾಯ ಕೊಡುವ ಅಧಿಕಾರನೇ ಇಲ್ಲ, ಸರ್ಕಾರವೂ ಇಲ್ಲ. ಅದಕ್ಕಾಗಿ ಸರ್ಕಾರವನ್ನು ನೀವದು ಬಡದ ಎಬ್ಬಿಸಬೇಕು, ಅಧಿಕಾರಿಗಳ ಕಣ್ಣು ತೆಗೆಸಬೇಕು ಅನ್ನುವ ಉದ್ದೇಶದಿಂದ ನಾವು ಈ ಸ್ಟ್ರೈಕ್ ಹಮ್ಮಿಕೊಂಡೀವಿ. ನಾವು ಎದ್ದು ಹೋಗಲ್ಲ, ಆ ಮಹಿಳೆಗೆ ನ್ಯಾಯ ಸಿಗಬೇಕು. ನಮಸ್ಕಾರ, ಭೀಮನಗೌಡ ಪಾಟೀಲ್ ಸಾತ್ನು. ಇಲ್ಲಿ ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿವಿ. ಕಾರಣ ಇಷ್ಟೇ, ಶ್ರೀದೇವಿ ಅಂಗವಿಕಲ ಬಡವ ಮಹಿಳೆ ಅದಾಳಕ್ಕೆ ಆಕೆಗೆ ಸುಮಾರು 6 ತಿಂಗಳಿಂದ ಸಂಬಂಧಪಟ್ಟ ಅಧಿಕಾರಿಗಳಿಗೆಲ್ಲ ನಾವು ಮನವಿ ಕೊಟ್ಕೋತೀವಿ ಬಂದೀವಿ. ಆದರೆ ಇಲ್ಲಿವರೆಗೂ ಯಾವ ಒಂದು ಅಧಿಕಾರಿನೂ ಕೂಡ ಅದಕ್ಕೆ ಕ್ರಮ ಕೈಗೊಂಡಿಲ್ಲ. ಅದೇ ಸಲುವಾಗಿ ಇವತ್ತಿನ ದಿವಸ ನಾವು ಎಲ್ಲರೂ ಇಲ್ಲಿ ಉಪವಾಸ ಸತ್ಯಾಗ್ರಹವನ್ನು ಕೈಗೊಂಡಿವಿ. ಆಕೆಗೆ ನ್ಯಾಯ ಸಿಗುವವರೆಗೂ ಈ ಉಪವಾಸ ಸತ್ಯಾಗ್ರಹ ಮುಂದುವರಿಯುತ್ತದೆ. ಮನೆ ಬಿದ್ದಿದ್ರಿ ಸರ್, 6 ತಿಂಗಳಿಂದ ಮರುಟಿಗೆ ಗ್ರಾಮ ಸಿಂದಗಿ ತಾಲೂಕು ಪೂರ್ತಿ ಮನೆ ಸಂಪೂರ್ಣವಾಗಿ ಹಾಳಾಗ್ಯದ ಸರ್. ಅವಾಗೆ ನಾವು ಡಿ ಸಿ ಅವ್ರಿಗೆ ಕೊಟ್ಟಿವಿ, ಮತ್ತ ಸಿಇಒ ಅವ್ರಿಗೆ ಕೊಟ್ಟಿವಿ, ಮತ್ತೆ ಇಒ ಅವ್ರಿಗೆ ಕೊಟ್ಟಿವಿ, ಗ್ರಾಮ ಪಂಚಾಯತ್ ಅವ್ರಿಗೂ ಕೊಟ್ಟಿವಿ ಸರ್. ಗ್ರಾಮ ಪಂಚಾಯತ್ ಅವರು ಬಂದು ನೋಡ್ ಹೋಗ್ಯಾರಿ ಸರ್. ನೋಡ್ ಹೋಗಿ ಅನುದಾನ ಇಲ್ಲ ಅಂತ ಹೇಳಕತ್ತಾರ. ನಮಗ ಅನುದಾನ ಎಲ್ಲಿ ಹೋಯ್ತು? ನಮ್ದು 5% ಅನುದಾನ ಎಲ್ಲಿ ಹೋಯ್ತು? ಅವರು ಡಿ ಸಿ ಅವ್ರ ಗಮನಕ್ಕೆ ಅದನ್ನ ತರಬೇಕು. ಎಲ್ಲಿ ಹೋಯ್ತು ಅನ್ನೋದು ಡಿ ಸಿ ಅವ್ರ ಗಮನಕ್ಕೆ ಬರಬೇಕು. ಎಲ್ಲಾ ಪಂಚಾಯತಿ ಒಳಗೂ ಇದೇ ಹಣೆ ಬರ ಸರ್. ಎಲ್ಲಿ ಕೇಳಿದ್ರು ನಮ್ ಅನುದಾನ ಇಲ್ಲ. ಎಲ್ಲಾರು ಪಿಡಿಯವ್ರ ಕಿಸೆಕ್ಕೆ ಹಾಕೊಳಕತ್ತಾರ. ಇದು ಮಾತ್ರ ನಾನು ಖಂಡಿಸಕ್ ಇಷ್ಟಪಡ್ತೀನಿ ಸರ್ ಇಲ್ಲಿ. ಯಾಕಂದ್ರೆ ಇಲ್ಲಿ ಕಣ್ಬೂರಿಂದ ಬಂದಾರಿ 3 ಮಂದಿ ಅಂಗವಿಕಲರದಾರ. ಅವರು ಕೂಡ ಒಂದು ಮನೆಗೆ ಎಷ್ಟೋ ಸಲ ಅಲದಾಡ್ಬಿಟ್ಟಾರ. ಈಗ ಅವ್ರಿಗೂ ಕೂಡ ಸಿಕ್ಕಿಲ್ಲ. ಒಂದು ಮನ್ಯಾಗ 3 ಮಂದಿ 4 ಮಂದಿ ಅಂಗವಿಕಲರದಾರ. ಅವ್ರ ಪರಿಸ್ಥಿತಿ ಎಲ್ಲಿಗದ ಗೊತ್ತಿಲ್ಲ. ನಮ್ಮ ಅನುದಾನ ನಮಗ ಸರ್ಕಾರದ ಭಿಕ್ಷೆ ಬೇಡರಿ ಸರ್. ನಮಗ ಅನುದಾನ ಒಳಗೆ ಬರಬೇಕು. ನಮ್ಮ ಅನುದಾನ ಎಲ್ಲಿ ಹೋಯ್ತು ಅನ್ನೋದು ನಮಗ್ ಲೆಕ್ಕ ಕೊಡ್ಬೇಕು. ನಮ್ದು ಬೇಡಿಕೆ ಮನೆ ನಿರ್ಮಾಣ ಆಗ್ಬೇಕ್ರಿ ಸರ್. ಒಂದು ಅನುದಾನ ಒಳಗ ಕಾಯುವಷ್ಟು ಪೇಷನ್ಸ್ ನಮಗಿಲ್ಲ. ನಮಗೆ ತಾತ್ಕಾಲಿಕವಾಗಿ ಕೊಡ್ರಿ, ಐಬಿಗಳದಾವ್, ಸರ್ಕಾರಿ ವಸತಿ ಗೃಹಗಳದಾವ್, ಅಲ್ಲಿ ಕೊಡ್ಲಿಕ್ಕೆ ಇಲ್ಲ ಅಂತಂದ್ರ 4 ಪತ್ರಾಸ್ ಹೊಡೆದು ಕೊಡ್ಲಿ. ಅಕ್ಕಿಂದೇ ಆದಂತ ಜಾಗ ಅದ, 4 ಪತ್ರಾಸ್ ಹೊಡೆದು ಕೊಡ್ಲಿ. ಅನುದಾನ ಬರುವವರೆಗೂ ಈಗ ಅನುದಾನ ಇಲ್ಲ ಅಂತಂದ್ರ ನಾವ್ ಯಾರು ಕೇಳೋರಲ್ಲ. ನಮ್ಮ ಅನುದಾನ ಎಲ್ಲಿ ಹೋಯ್ತು ಗೊತ್ತಾಗ್ಬೇಕು. ಒಂದ್ ವೇಳೆ ಅನುದಾನ ಬರುವವರೆಗೂ ಕೂಡ್ರಿ ಅಂತಂದ್ರ ನಾವ್ ಅಲ್ಲಿವರೆಗೂ ಕೂಡಕ್ ತಯಾರದೇವಿ. ಇದಕ್ಕೇನಾದ್ರೂ ಇಲ್ಲಿ ಏನಾದ್ರು ಹಾನಿ ಆಯ್ತಂದ್ರ ಕಸ್ತೂರಿ ಬೂದಿಹಾಳ್. Yeah.